ಮುಖ್ಯಮಂತ್ರಿಗಳ ನಗರೋತ್ಥಾನ ಕಾಮಗಾರಿ ಯೋಜನೆಯು ಪುರಸಭೆ ವ್ಯಾಪ್ತಿಯ ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ಹಮ್ಮಿಕೊಳ್ಳಲಾದ ಒಂದು ವಿಶೇಷ ಯೋಜನೆಯಾಗಿದೆ. ಹಾಗಾದರೆ ಈ ಯೋಜನೆ ಜನಪರವಾಗಿ ಇದ್ದರೆ ಒಳಿತು, ಆದರೆ ಸರ್ಕಾರದ ಯೋಜನೆ ಪಕ್ಷಪರವಾದರೆ ಅಲ್ಲಿ ಭುಗಿಲೇಳುವುದೇ ಕೋಲಾಹಲ ಎನ್ನುವುದಕ್ಕೆ ಸಾಕ್ಷಿ ಮುಗಳಕೋಡ್ ಪುರಸಭೆ. ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆಯಾದ ನಗರೋತ್ಥಾನ ಯೋಜನೆಯೆಂದರೆ ಅದು ವಿಶೇಷವಾಗಿ ಪುರಸಭೆ ವ್ಯಾಪ್ತಿಯ ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ವಿಶೇಷ ಯೋಜನೆಯಾಗಿದೆ. ಇಂತಹ ಯೋಜನೆಗಳು ಪಕ್ಷಾತೀತವಾಗಿದ್ದರೆ ಮಾತ್ರ ಒಂದು ಪಟ್ಟಣ ನಿಜವಾದ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ. ಆದರೆ ಪಕ್ಷಗಳ ತಿಕ್ಕಾಟದಲ್ಲಿ ಗೊಂದಲಗಳು ಏರ್ಪಟ್ಟಾಗ ಜನಪರವಾದ ಯೋಜನೆಗಳು ಎಲ್ಲ ಜನರಿಗೆ ಸಮರ್ಪಕವಾಗಿ ತಲುಪಲು ಅಸಾಧ್ಯ ಎನ್ನುವುದಕ್ಕೆ ಸಾಕ್ಷಿ ಮುಗಳಕೋಡ ಪುರಸಭೆ. ಡಿಸೆಂಬರ್ನಲ್ಲಿ ಜರುಗಿದ ಪುರಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಧಿಕ ಸ್ಥಾನ ಗಳಿಸಿದ್ದು ಗೊತ್ತಿರುವ ವಿಷಯವೇ. ಪಕ್ಷೇತರ ಒಬ್ಬ ಅಭ್ಯರ್ಥಿಯನ್ನು ಸೇರಿ ಬಿಜೆಪಿ ಪಕ್ಷ ಇಂದು 14 ಜನ ಪುರಸಭೆ ಸದಸ್ಯರು ಬಿಜೆಪಿ ಪಾಳ್ಯದಲ್ಲಿ ಇದ್ದಾರೆ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿದೆ. ಹಾಗಾದರೆ ಒಬ್ಬ ಪಕ್ಷೇತರ ಅಭ್ಯರ್ಥಿ ಸೇರಿದಂತೆ 14 ಜನ ಬಿಜೆಪಿ ಸದಸ್ಯರು ಯಾವ ವಾರ್ಡಿನವರು ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಾದರೆ ಒಂದು ಸಲ ಈ ಬಾರಿಯ ನಗರೋತ್ಥಾನ ಯೋಜನೆಯ ರೂಪರೇಷೆಗಳನ್ನು ಕುಲಂಕುಷವಾಗಿ ನೋಡಿದರೆ ಸಾಕು, ನೀವೇ ಹೇಳುತ್ತೀರಿ. ಮುಗಳಕೋಡ್ ಪುರಸಭೆ ಒಟ್ಟು 23 ಸದಸ್ಯರನ್ನ ಒಳಗೊಂಡಂತಹ ಪುರಸಭೆ. ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನಾಧರಿಸಿ ಇದರಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಸೇರಿದಂತೆ ಬಿಜೆಪಿ ಪಾಳ್ಯದಲ್ಲಿ ಒಟ್ಟು 14 ಸದಸ್ಯರು ಇರುವುದು ಖಚಿತ ಎಂಬ ಮಾಹಿತಿ ಕೇಳಿಬರುತ್ತಿದೆ. ಆದರೆ ಈ ನಗರೋತ್ಥಾನ ಯೋಜನೆಯು ಪಕ್ಷಾತೀತವೋ ಅಥವಾ ಪಕ್ಷದ ಅನುಕೂಲಕ್ಕಾಗಿಯೋ ಎಂಬ ಗೊಂದಲ ಮುಗಳಕೋಡ್ ಪುರಸಭೆಯಲ್ಲಿ ಉದ್ಭವಿಸಿದೆ. 14 ವಾರ್ಡ್ಗಳನ್ನು ಹೊರತುಪಡಿಸಿ ಇನ್ನುಳಿದ 9 ವಾರ್ಡ್ಗಳಲ್ಲಿ ನಗರೋತ್ಥಾನ ಕಾಮಗಾರಿಯಲ್ಲಿ 1 ಪೈಸೆಯೂ ಅನುದಾನ ವಿನಿಯೋಗವಾಗುತ್ತಿಲ್ಲ. ಇದರಿಂದ ಸ್ಪಷ್ಟವಾಗಿ ಗೋಚರಿಸುವಂತಹ ವಿಷಯವೆಂದರೆ ಬಿಜೆಪಿ ಸದಸ್ಯರುಗಳು ಇರುವಂತಹ ವಾರ್ಡ್ಗಳಿಗೆ ನಗರೋತ್ಥಾನ ಕಾಮಗಾರಿಗಳನ್ನು ಮೀಸಲಿರಿಸಿರುವುದು ಸಾರ್ವಜನಿಕರಿಗೆ ಮಾಡಿರುವ ಘೋರ ಅನ್ಯಾಯ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಸಿಬಿ ಕುಲಿಗೋಡ್ ಗುಡುಗಿದ್ದಾರೆ. ಕುಡ್ಚಿ ಶಾಸಕ ಪಿ ರಾಜೀವ್ ಅವರು 14 ವಾರ್ಡುಗಳಿಗೆ ಮಾತ್ರ ಶಾಸಕರಲ್ಲ, ಅವರು ನಮಗೂ ಸಹ ಶಾಸಕರೇ. ಹೀಗಿರುವಾಗ ಉಳಿದಿರುವ 9 ವಾರ್ಡುಗಳಿಗೆ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಅನುದಾನ ಏಕೆ ಬಿಡುಗಡೆ ಮಾಡುತ್ತಿಲ್ಲ? ನಾವೇನು ಪಾಕಿಸ್ತಾನದವರೇ? ನಾವು ಸಹ ಮುಗಳಕೋಡ್ ಪುರಸಭೆಯ ಮತದಾರರೇ. ನಾವು ಸಹ ಮತದಾರ ಬಂಧುಗಳಿಗೆ ಹಲವಾರು ಆಶ್ವಾಸನೆಗಳನ್ನು ಕೊಟ್ಟು ಆಯ್ಕೆಯಾಗಿ ಬಂದಿದ್ದೇವೆ. ನಗರೋತ್ಥಾನ ಯೋಜನೆಯಲ್ಲಿ ನಿಮಗಾಗುತ್ತಿರುವ ಅನ್ಯಾಯದಿಂದ ನಮ್ಮ 9 ವಾರ್ಡ್ ಸಾರ್ವಜನಿಕರಿಗೆ ನಾವು ಏನಂತ ಉತ್ತರ ಹೇಳಬೇಕು ಎನ್ನುವುದೇ ನಮಗೆ ತಿಳಿಯುತ್ತಿಲ್ಲ. ನಮ್ಮ ಮುಗಳಕೋಡ್ ಪಟ್ಟಣದ ಆರಾಧ್ಯ ದೇವರಾದ ಎಲ್ಲಾ ಲಿಂಗೇಶ್ವರ ಬೃಹನ್ಮಠಕ್ಕೆ ಸದರಿ ಯೋಜನೆಯಲ್ಲಿ 3 ಕೋಟಿ ಅನುದಾನವನ್ನು ಮೀಸಲಿರಿಸಿರುವುದು ನಮಗೂ ಕೂಡ ಸಂತೋಷದ ವಿಷಯವೇ. ಆದರೆ 14 ವಾರ್ಡ್ಗಳಿಗೆ ಹಂಚಿಕೆಯಾಗಿರುವ ಅನುದಾನ ಇನ್ನುಳಿದ 9 ವಾರ್ಡ್ಗಳಿಗೆ ಏಕೆ ಬಳಕೆಯಾಗುತ್ತಿಲ್ಲ? ಇದು ಜನಪರ ಯೋಜನೆಯೋ ಅಥವಾ ಆಡಳಿತ ಪಕ್ಷದಲ್ಲಿರುವ ಬಿಜೆಪಿ ಪಕ್ಷದ ಏಳಿಗೆಗಾಗಿ ಇರುವ ಯೋಜನೆಯೋ ಎಂಬುದು ನಮಗೆ ಅರ್ಥವಾಗುತ್ತಿಲ್ಲ. ಇದು ಹೀಗೆ ಮುಂದುವರೆದರೆ ನಾವು ಮುಂಬರುವ ದಿನಗಳಲ್ಲಿ ಪುರಸಭೆಯ ಎದುರು ಅಮರಣಾಂತ ಉಪವಾಸ ಆಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಅರ್ಜಿ ಸ್ವೀಕರಿಸಿ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಮಹೇಂದ್ರ ತಿಮ್ಮಾನಿ, ಮುಗಳಕೋಡ್ ಪುರಸಭೆಯಲ್ಲಿ ಚಿಕ್ಕೋಡಿಯ ಉಪವಿಭಾಗಾಧಿಕಾರಿಗಳ ಆಡಳಿತವಿರುವ ಈ ಸಮಯದಲ್ಲಿ ನಾವು ಯಾವುದೇ ಸದಸ್ಯರನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಸ್ಥಳೀಯ ಶಾಸಕರಾದ ಪಿ ರಾಜೀವ್ ಅವರ ಮಾರ್ಗದರ್ಶನದಂತೆ ಕ್ರಿಯಾ ಯೋಜನೆಯನ್ನು ರೂಪಿಸಿ ಕಾಮಗಾರಿಗಳನ್ನು ಕೈಗೊಂಡಿರುತ್ತೇವೆ. ಮುಂಬರುವ ದಿನಗಳಲ್ಲಿ ಇನ್ನುಳಿದ ವಾರ್ಡ್ಗಳಿಗೂ ಸಹ ಸ್ಪಂದನೆ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ಈ ಎಲ್ಲ ಚಲನವಲನಗಳನ್ನು ಕುಲಂಕುಷವಾಗಿ ವಿಮರ್ಶಿಸಿದರೆ ಆಡಳಿತದಲ್ಲಿರುವ ಮುಂದಿನ ದಿನಗಳಲ್ಲಿ ತಮಗೆ ಅನುಕೂಲವಾಗುವಂತಹ ವಾರ್ಡ್ಗಳಿಗೆ ಮಾತ್ರ ಸರ್ಕಾರದ ಯೋಜನೆಗಳನ್ನು ತಲುಪಿಸುತ್ತಿದ್ದಾರೆಯೇ ಹೊರತು ಇಲ್ಲಿಯ ಜನಪರವಾದ ಕಾಳಜಿಯನ್ನಿಟ್ಟುಕೊಂಡು ಅಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಹತ್ವಾಕಾಂಕ್ಷಿ ಯೋಜನೆಗಳ ಸ್ಥಳೀಯ ಮಟ್ಟದ ರಾಜಕೀಯ ಗೊಂದಲದಿಂದ ತನ್ನ ವೈಶಿಷ್ಟ್ಯವನ್ನು ಕಳೆದುಕೊಳ್ಳುತ್ತಿವೆಯೇ ಎಂಬ ಪ್ರಶ್ನೆ ಉದ್ಭವವಾಗುತ್ತಿದೆ. ಎಲ್ಲ ಪ್ರಶ್ನೆಗಳಿಗೂ ಸಂಬಂಧಪಟ್ಟವರು ಉತ್ತರವನ್ನು ಹೇಳಬೇಕಾಗಿದೆ. ನಗರೋತ್ಥಾನ ಇರುವುದು ಪಟ್ಟಣದ ಸಾರ್ವಜನಿಕರ ಶ್ರೇಯೋಭಿವೃದ್ಧಿಗಾಗಿಯೇ ಹೊರತು ಪಕ್ಷದ ಸಾಫಲ್ಯಕ್ಕಾಗಿ ಅಲ್ಲ ಎಂಬುದನ್ನು ಅರಿತು ಕ್ರಿಯಾ ಯೋಜನೆ ರೂಪಿಸಬೇಕೆಂಬುದು ಡಾಕ್ಟರ್ ಸಿಬಿ ಕುಲಿಗೋಡ್ ಅವರ ಆರೋಪವಾಗಿದೆ.
ಈ ಎಲ್ಲ ಗೊಂದಲಗಳಿಗೆ ಇತಿಶ್ರೀ ಹಾಡುವುದರೊಂದಿಗೆ ನಗರೋತ್ಥಾನದ ಅನುದಾನವನ್ನು ಎಲ್ಲ ವಾರ್ಡ್ಗಳಿಗೆ ಸಮನಾಗಿ ಹಂಚಿಕೆ ಮಾಡುತ್ತಾರೆ ಅಥವಾ ತಾವು ಮಾಡಿರುವುದೇ ಸಮರ್ಪಕ ಎಂದು ಸಮರ್ಥಿಸಿಕೊಳ್ಳುತ್ತಾರೆ ಎನ್ನುವುದನ್ನು ಕಾಯ್ದು ನೋಡಬೇಕಿದೆ ಸರ್ ಏನು ಸರ್ ಈ ಅಪ್ಲಿಕೇಶನ್ ತೋರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದನ್ನು ಮಾನ್ಯ ಶಾಸಕರು ಮತ್ತು ನಾವು ಕೂಡಿ ಮಾಡಿದ್ದೇವೆ ಈ ನಗರೋತ್ಥಾನದಲ್ಲಿ ಎಲ್ಲ ವಾರ್ಡ್ಗೆ ಹಂಚಿಕೆ ಮಾಡಂತೇಳಿ ಈ ಮೊದಲು ನಾವು ಸ್ವತಃ ಹೇಳಿದ್ದು ಆ ಪ್ರಕಾರ ನಾವು ಶಾಸಕರ ಗಮನಕ್ಕೆ ಶಾಸಕರ ಕಾರ್ಯಾಲಯಕ್ಕೆ ಗಮನಕ್ಕೆ ಅಂತಂದು ಹೆಚ್ಚು ಮಾಡಲಾಗಿ ಈ ಸಿದ್ಧ ಅವಶ್ಯಕ ಇದಕ್ಕೆ ಹಾಕೊಂಡು ಮುಂದಿನ ಬಂದಾಗ ಎಲ್ಲ ವಾರ್ಡ್ಗೂ ಮಾಡ ಸರ್ ಸರ್ ಈಗ ಈಗ ಸರ್ 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 ಈಗ ಹದಿಮೂರು ವಾರ್ಡ್ಗಳಿಗೆ ಮಾತ್ರ 14 ವಾರ್ಡ್ಗಳಿಗೆ ಮಾತ್ರ ಹಂಚಿಕೆ ಮಾಡುವಂತ ಉದ್ದೇಶ ಏನಿರುವುದು ಸರ್ ಇದರಿಂದ ಏನಿಲ್ಲ ಬೇರೆ ವಾರ್ಡ್ ಸಪ್ಪಾಯ್ದು ಬೇರೆ ಎಲ್ಲ 23 ವಾರ್ಡ್ಗೆ ಹಾಕಿದ್ದಾರೆ ಕಾಮಗಾರಿಗಳನ್ನು ಸಹ ಕಾಮಗಾರಿಗಳನ್ನು ಸಹ ಹಾಕಿದ್ವಿ ಈ ಕಾಮಗಾರಿಗಳ ಅವಶ್ಯಕತೆಯಲ್ಲಿ ಇವನಿಷ್ಟು ಹಾಕೋನು ಕೇವಲ ಬಿಜೆಪಿ ಅಭ್ಯರ್ಥಿಗಳಿದ್ದ ಕಡೆ ಮಾತ್ರ ಅನುದಾನ ಬಳಕೆ ಆಗ್ತಾ ಇದೆ ಅಂತ ಆರೋಪ ಇದೆ ಸರ್ ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಿ ಇಲ್ಲ 23 ವಾರ್ಡ್ ಇದು ಮಾಡಿದ್ದಾರೆ ವಾಟರ್ ಸಪ್ಲೈ ಇದು ಆದರೆ ಕಾಮಗಾರಿಗಳನ್ನ ಇವು ಹಾಕೊಂಡಿಲ್ಲ ಉಳಿದ ವಾರ್ಡ್ಗಳಿಗೆ ಇವನ್ನ ಮುಂದಿನ ದಿನಗಳಲ್ಲಿ ಆ ಕಾಮಗಾರಿಗಳನ್ನು ಅಲ್ಲಿ ಹಾಕೊಂಡಿದ್ದಾರೆ 23 ವಾರ್ಡ್ ಹಾಕಿರೋದ್ರೆ 23 ವಾರ್ಡ್ ಅದಾವ ಸರ್ ಅದ್ರೊಳಗಡೆ 8.5 ಕೋಟಿ ಅಂತ ಹೇಳಿದ್ರು ಸರ್ 8.5 ಕೋಟಿ ಸಮನಾಗಿ ಹಂಚಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಇಲ್ಲ ಸಮನಾಗಿ ಅಂತ ಹಂಗಿಲ್ಲ ನಮ್ಮಲ್ಲಿ ಏನಿದೆ ಅಂದ್ರೆ ಗೈಡ್ಲೈನ್ಸ್ ಪ್ರಕಾರ ಬಿಲ್ಡಿಂಗ್ಗೆ ವಾಟರ್ ಸಪ್ಲೈಗೆ ಚರಂಡಿಗೆ ಇರಬೇಕು ಅಂತಿದೆ ಆ ರೀತಿ ಬೈಪರ್ಕೇಶನ್ ಮಾಡಿ ಹಾಕಿದ್ದು ಸರ್ 14 ವಾರ್ಡ್ ಈಗ ಸರ್ ಇದಕ್ಕೆ ನಗರೋತ್ಥಾನಕ ಶಾಸಕರು ನಾವು ಇರ್ತೀವಿ ಅದಕ್ಕೆ ಅವಶ್ಯಕತೆ ಐತೆ ಅಂತೇಳಿ ಚರ್ಚೆ ಮಾಡಿ ನಮ್ಗೆ 8 ವಾರ್ಡ್ ಕೇಳಿಲ್ಲ ಮತ್ತೆ ಅವ್ರಿಗೆ ನೀವು 13 ನಮ್ಮನ್ನ ಬಿಟ್ಟು ನಗರೋತ್ಥಾನಕ ಇದಕ್ಕೆ ಶಾಸಕರು ಇರ್ತಾರ ಇರಲಿಲ್ಲ ಸರ್ ನಮಗೂ ಎಂಎಲ್ಎ ಅವ್ರು ನಮಗೂ ಎಂಎಲ್ಎ ಏನ್ರಿ ತಾಲೂಕಾಗೆ ಎಂಎಲ್ಎ ಆಡಳಿತ ಮಂಡಳಿ ಇಲ್ಲ ಅಂತೇಳಿ ಎಲ್ಲ ಶಾಸಕರ ಗಮನ ತಂದಿಲ್ಲ ಬಟ್ ಈ ನಗರೋತ್ಥಾನ ಶಾಸಕರು ನಾವು ಕೂಡಿರ್ತೀವಿ ಅಂತೇಳಿ ಅವ್ರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.